ದಲಿತರು ಬರ್ತಾರೆ ದಾರಿ ಬಿಡು, ದಲಿತರು ಬರ್ತಾರೆ ದಾರಿ ಬಿಡು, ದಲಿತರು ಬರ್ತಾರೆ ದಾರಿ ಬಿಡು, ದಲಿತರು ಕೈಯಲ್ಲಿ ರಾಜ್ಯ ಕೊಡು. ಇಡ್ಲಿ ಸಾಂಬಾರ ಹಚ್ಚ ಹೈ ಚನ್ನಾರೆಡ್ಡಿ ಹುಚ್ಚ ಹೈ, ಇಡ್ಲಿ ಸಾಂಬಾರ ಹಚ್ಚ ಹೈ ಚನ್ನಾರೆಡ್ಡಿ ಹುಚ್ಚ ಹೈ, ಅಟವಾಲ ಹಚ್ಚ ಹೈ ಚನ್ನಾರೆಡ್ಡಿ ಹುಚ್ಚ ಹೈ, ಅಟವಾಲ ಹಚ್ಚ ಹೈ ಚನ್ನಾರೆಡ್ಡಿ ಹುಚ್ಚ ಹೈ. ಜಿಂದಾಬಾದ್ ಜಿಂದಾಬಾದ್ ಬಿಎಸ್ಎಫ್, ಜಿಂದಾಬಾದ್ 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 ಬಿಎಸ್ಎಫ್ ಜಿಂದಾಬಾದ್. ನಾನು ಶರಣು ಎಸ್ ನಾಟಕರ್ ಅಂತ, ನಾನು ಕರ್ನಾಟಕದ ಸಂಘ ಸಮಿತಿ ಭೀಮವಾದ ಜಿಲ್ಲಾ ಸಂಚಾಲಕರಾಗಿ ಕೆಲಸ ಮಾಡ್ತಿದ್ದೇನೆ. ಇವತ್ತು ನಮ್ಮ ಯಾದಗಿರಿಯಲ್ಲಿ ನಗರ ಠಾಣೆ ಪಿ ಎಸ್ ಐ ಆಗಿರ್ತಕ್ಕಂಥ ದಕ್ಷ ನಿಷ್ಠಾವಂತ ಅಧಿಕಾರಿ ಆಗಿರ್ತಕ್ಕಂಥ ಪರಶುರಾಮ್ ಸರ್ ಅವರು ಇವತ್ತು ನಮ್ಮ ಯಾದಗಿರಿ ಭ್ರಷ್ಟ ಶಾಸಕರಾಗಿರ್ತಕ್ಕಂಥ ಚನ್ನರೆಡ್ಡಿ ಪಾಟೀಲ್ ತುಣ್ಣೂರು ಮತ್ತು ಅವರ ಮಗ ಪಂಪನಗೌಡ ಇಬ್ಬರು ಸೇರಿ ಇವತ್ತು ಒಂದು ದಕ್ಷ ಅಧಿಕಾರಿ ಒಂದು ಜೀವವನ್ನು ಕೊಲೆ ಮಾಡಿರ್ತಕ್ಕಂಥ ಮಾನಸಿಕವಾಗಿ ಕಿರುಕುಳ ನೀಡಿ ಅವರಿಗೆ ಜೀವವನ್ನು ಕೊಲೆ ಮಾಡಿದ್ದಾರೆ ಅಂತಂದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಇವತ್ತು ಯಾಕಂದ್ರೆ ಇವತ್ತು ಒಬ್ಬ ಯಾದಗಿರಿ ಜಿಲ್ಲೆಯಲ್ಲಿ ನಿಷ್ಠಾವಂತರಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಪರಶುರಾಮ ಅವರಿಗೆ 20 ಲಕ್ಷ ರೂಪಾಯಿ ಕೊಡಬೇಕು, ನೀನು ನೌಕರಿಗೆ ಇರಬೇಕು ಅಂತ ಹೇಳಿ ಒಂದು ನಂಬಿಕೆ ಹಾಕಿ ಒಂದು ಮಾನಸಿಕ ಚಿತ್ರಿಸಿಕೊಟ್ಟಿರ್ತಕ್ಕಂಥ ಈ ನಮ್ಮ ಶಾಸಕ ಅಂತ ಹೇಳಕ್ಕೆ ನಮಗೆ ನಾಚಿಗೆ ಬರ್ತದೆ. ಅಂತ ನಾಲಾಯಕ ತುಣ್ಣೂರು ಚಂದ್ರರೆಡ್ಡಿ ಅವ್ರನ್ನು ಕೂಡಲೇ ಬಂಧಿಸಬೇಕು. ಯಾಕಂದ್ರೆ ಈಗಾಗಲೇ FIR ಆಗಿ 24 ಗಂಟೆ ಕಳೆದರೂ ಸಹಿತ ಈ ನಮ್ಮ ಪೊಲೀಸ್ ಇಲಾಖೆ ಅವರು ಬಂಧಿಸಲ್ಲಿ ಒಂದು ವಿಫಲ ಆಗಿದೆ. ಕೂಡಲೇ ಇವತ್ತು ಅವ್ರನ್ನ ತಂದೆ ಮಕ್ಕಳನ್ನು ಬಂಧಿಸಬೇಕಾಗಿ ತಮ್ಮಲ್ಲಿ ನಾನು ಈ ಮುಖಾಂತರ ನಾನು ಕೇಳಕ್ಕ ಇಷ್ಟಪಡ್ತಾ ಇದ್ದೀನಿ. ಏನೇನು ಡಿಮ್ಯಾಂಡ್ ಮತ್ತೆ ಬೇರೆ ಈ ಪ್ರಕರಣವನ್ನು ನಮಗೆ, ಯಾಕಂದ್ರೆ ಈ ಪೊಲೀಸ್ ಇಲಾಖೆಯವರು FIR ಆದರೂ ಸಹಿತ ಇನ್ನು 24 ಗಂಟೆ ಕಳೆದರೂ ಸಹಿತ ಅವರಿಗೆ ಇಬ್ಬರಿಗೆ ಶಾಸಕರಿಗೆ ಮತ್ತು ಶಾಸಕರ ಮಗನಿಗೆ ಬಂಧಿಸಿಲ್ಲ ಅಂತಾರ ಈ ಪೊಲೀಸ್ ಇಲಾಖೆ ಮೇಲೆ ನಮ್ಗೆ ಅನುಮಾನ ಬರಾಕೈತದ. ಅದಕ್ಕಾಗಿ ಏನದ ಈ ಪ್ರಕರಣವನ್ನು ಕೂಡಲೇ CBI ಒಪ್ಪಿಸ್ಬೇಕಂತಂದು ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿ ತಮ್ಮಲ್ಲಿ ಮನವಿ ಮಾಡ್ತೇವೆ. ಮತ್ತು ಜೊತೆಗೆ ಏನದ ಪರಶುರಾಮ್ ಇವರ ಕುಟುಂಬಕ್ಕೆ ಏನದ ಸೂಕ್ತ ಒಂದು 5 ಕೋಟಿ ರೂಪಾಯಿ ಒಂದು ಪರಿಹಾರ ನೀಡಬೇಕು. ಈಗಿರ್ತಕ್ಕಂಥ ಈಗ ಅವರು ವರ್ಗಾವಣೆ ಸೀಟಿಗೆ ಬಂದಿರತಕ್ಕಂಥ ಮಂಚೇಗೌಡರು ಕೂಡ ಅವರು ಎಷ್ಟು ಲಕ್ಷ ಕೊಟ್ಟು ಬಂದಾರ ಅದ್ರ ಬಗ್ಗೆ ಆದಾಗ ಕೂಲಂಕುಷಕ್ಕೆ ತನಿಖೆ ಆಗಬೇಕು. ಅದಕ್ಕಾಗಿ ನಾವು ಕರ್ನಾಟಕ ಸಂಸ್ಥೆ ಭೀಮವಾದ ವತಿಯಿಂದ ಇವತ್ತು ನಾವು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಸರ್. ನನ್ನ ಹೆಸರು ಸರ್, ಒಂದು ವೇಳೆ ಸರ್ ಇದು ಕೂಡಲೇ ಅವ್ರನ್ನ ಬಂಧಿಸಲಪ್ಪ ಅಂತಾರ, ಇಡೀ ನಮ್ಮ ರಾಜ್ಯದಂಥ ದೊಡ್ಡ ಚಳವಳಿ ಹಮ್ಮಿಕೊಳ್ಳಕತ್ತೆ ಸರ್ ನಮ್ಮ ರಾಜನಾಯಕರು. ಮತ್ತೆ ಯಾದಗಿರಿ ಬಂದ್ ಮತ್ತೆ ಒಂದು ಯಾದಗಿರಿ ಬಂದ್ ಕಡೆ ಕೊಡಕ್ಕೆ ನಾವು ಮುಂದಿನ ದಿನಗಳಲ್ಲಿ ಯಾದಗಿರಿ ಶಾಸಕ ಚಂದ್ರರೆಡ್ಡಿ ಪಾಟೀಲ್ ಅವರಿಗೆ, ಯಾದಗಿರಿ ಚಂದ್ರರೆಡ್ಡಿ ಪಾಟೀಲ್ ಗುಂಡ ತುಂಡರೆಡ್ಡಿ ಅವರಿಗೆ, ತಾಯಿ ಗಂಡ ಚಂದ್ರರೆಡ್ಡಿ ಅವರಿಗೆ ಚಂದ್ರರೆಡ್ಡಿಗೆ.